जेडीएस तम सहोदर रमेश कत्ति राज्यसभा टिकेट कोडिसोके माजी सचिव उमेश कत्ति शत प्रयत्नवन्न नडेसिदारे इदु सहोदरनिगे टिकेट कोडिसोके उमेश कत्ति अविरतवादंत प्रयत्न नडेसिदारे जेडीएस रमेश कत्ति टिकेट कोडिसलु निरंतरवागि प्रयत्न पड़ता इद्दारे एचडी देवेगौड़ मनवोलिकेगे इदीग उमेश कत्ति यत्निसुत्ता इद्दारे बीजेपी टिकेट कई तप्पुव भीतियल्लिद्दारे उमेश कत्ति अवरु ಯಾಕಂತ ಹೇಳಿದ್ರೆ ಈಗಾಗಲೇ ಇಬ್ಬರು ಅಭ್ಯರ್ಥಿಗಳ ಹೆಸರು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯರು ಕೂಡ ಈ ವಿಚಾರವನ್ನ ಮುಟ್ಟಿಸಿದ್ದಾರೆ ಇನ್ನು ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಲ್ಲಿ ಉಮೇಶ್ ಕತ್ತಿ ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ ಜೆಡಿಎಸ್ ನಿಂದ ಅದು ಕೂಡ ಯಾಕಂತ ಹೇಳಿದ್ರೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿಬಿಟ್ಟಿದೆ ಬಿಜೆಪಿ ಇಂದ ಯಾಕಂತ ಹೇಳಿದ್ರೆ ಬಿಜೆಪಿ ಹೈಕಮಾಂಡ್ ನಿಂದ ಇಲ್ಲಿವರೆಗೂ ಕೂಡ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಕತ್ತಿ ಅವರು ಯತ್ನಿಸುತ್ತಾ ಇದ್ದಾರೆ ಬಿಜೆಪಿ ಟಿಕೆಟ್ ಪಡೆಯೋಕೆ ಅಂದ್ರೆ ಪ್ರಮುಖವಾಗಿ ಉಮೇಶ್ ಕತ್ತಿ ಅವರ ಭೇಟಿಗೂ ನಿರಾಕರಿಸಿದ್ರು ಸಿದ್ದರಾಮಯ್ಯ ಅವರು ಪಕ್ಷೇತರರಾಗಿ ಸ್ಪರ್ಧಿಸೋಕೆ ರಮೇಶ್ ಕತ್ತಿ ಅವರು ಚಿಂತನೆಯನ್ನ ನಡೆಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನ ಹೆಚ್ಚುವರಿ ಮತಗಳ ಮೇಲೆ ಕತ್ತಿ ಕಣ್ಣಿಟ್ಟಿದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನ ಹೆಚ್ಚುವರಿ ಮತಗಳನ್ನು ನೋಡುತ್ತಲ್ಲ ಪ್ರಮುಖವಾಗಿ ಆ ಮತಗಳ ಮೇಲೆ ಕತ್ತಿ ಅವರು ಕಣ್ಣಿಟ್ಟಿದ್ದಾರೆ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿಗೆ ಟಿಕೆಟ್ ಸಿಗೋದಿಲ್ಲ ಅಂದ್ರೆ ಪ್ರಮುಖವಾಗಿ ಬಿಜೆಪಿ ಇಂದ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದಂತೆ ಉಮೇಶ್ ಕತ್ತಿ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆನ ಸ್ನೇಹವನ್ನ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಆದ್ರೆ ಸಿದ್ದರಾಮಯ್ಯ ಉಮೇಶ್ ಕತ್ತಿ ಅವರಿಗೆ ಸಹಾಯ ಮಾಡೋದಿರಲಿ ಭೇಟಿ ಮಾಡೋಕೂ ಕೂಡ ನಿರಾಕರಿಸಿದ್ರು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಸಭಾ ಟಿಕೆಟ್ ಅನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಿದೆ ಹಾಗಾಗಿ ಉಮೇಶ್ ಕತ್ತಿ ಕೊನೆಯ ಪ್ರಯತ್ನವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಮೊರೆ ಹೋಗಿದ್ದಾರೆ ರಾಜ್ಯಸಭೆಯ ನಾಲ್ಕನೇ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕೆ ರಮೇಶ್ ಕತ್ತಿ ಅವರಿಗೆ ಜೆಡಿಎಸ್ ಟಿಕೆಟ್ ನೀಡುವಂತೆ ದೇವೇಗೌಡರ ಮನವೊಲಿಕೆಗೆ ಪ್ರಯತ್ನ ಪಡ್ತಿದ್ದಾರೆ ಒಂದು ವೇಳೆ ಜೆಡಿಎಸ್ ಟಿಕೆಟ್ ಕೊಡದೇ ಇದ್ದರೆ ಪಕ್ಷೇತರನಾಗಿ ಆದರೂ ಕೂಡ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡುವಂತ ಒಂದು ಸಾಧ್ಯತೆ ಕೂಡ ಜಾಸ್ತಿ ಆಗಿದೆ ಅವರಿಗೆ ಜೆಡಿಎಸ್ ಬೆಂಬಲ ನೀಡಿದಲ್ಲಿ ಬಿಜೆಪಿ ಶಾಸಕರ ಹೆಚ್ಚುವರಿ ಮತಗಳನ್ನು ಪಡೆದು ಅನಯಾಸವಾಗಿ ಅವರು ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಉಮೇಶ್ ಕತ್ತಿ ಅವರದಾಗಿದೆ ಆದರೆ ಜೆಡಿಎಸ್ ನಿಂದ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧಿಸಬೇಕು ಅಂತ ಹೇಳಿ ಶುಕ್ರವಾರ ನಡೆದಂತ ಜೆಡಿಎಸ್ ನ ಶಾಸಕಾಂಗ ಸಭೆಯಲ್ಲಿ ಒಮ್ಮತದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧೆ ಮಾಡಿದರೆ ಅವರಿಗೆ ತಮ್ಮ ಹೆಚ್ಚುವರಿ ಮತಗಳನ್ನು ನೀಡುವುದಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳೆರಡೂ ಕೂಡ ಘೋಷಣೆ ಮಾಡಿದೆ ಹಾಗಾಗಿ ಬಹಳ ಕಷ್ಟ ಇದೆ ರಮೇಶ್ ಕತ್ತಿ ಅವರು ರಾಜ್ಯಸಭೆಗೆ ಸ್ಪರ್ಧೆ ಮಾಡೋದು ಹಾಗಾಗಿ ಉಮೇಶ್ ಕತ್ತಿ ಅವರ ಈ ಪ್ರಯತ್ನ ಕೂಡ ವ್ಯರ್ಥವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ್ರೆ ಇದು ಕೂಡ ಕೇವಲ ಪ್ರಯತ್ನಗಳಷ್ಟೇ ಇದು ಅಂತ ಹೇಳಿ ಯಾಕಂತ ಹೇಳಿದ್ರೆ ರಮೇಶ್ ಕತ್ತಿ ಅವರಿಗೆ ಬಿಜೆಪಿ ಹೈಕಮಾಂಡ್ ನಿಂದ ಯಾವುದೇ ಒಂದು ಪಾಸಿಟಿವ್ ಆದಂತ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಹಾಗಾಗಿ ಜೆಡಿಎಸ್ ನ ಟಿಕೆಟ್ ಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇವೇಗೌಡರ ಮೊರೆ ಹೋಗುವಂತ ಒಂದು ಸಾಹಸಕ್ಕೂ ಕೂಡ ಕೈ ಹಾಕಿದ್ದಾರೆ ಎಲ್ಲ ಒಂದು ಕಡೆ ಈ ಪ್ರಯತ್ನಗಳು ಕೂಡ ಫಲ ಕೊಡುವುದಿಲ್ಲ ಇದು ಕೂಡ ವ್ಯರ್ಥವಾಗುತ್ತೆ ಅನ್ನುವಂಥದ್ದು ಕೂಡ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅವರು ಅವಕಾಶವನ್ನು ಕೇಳಿದರು ಕಾಂಗ್ರೆಸ್ನಿಂದರೂ ಮಾಡೋಣ ಅಂತ ಹೇಳಿ ಆದರೆ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗಾಗಲೇ ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗಿರುವಂಥದ್ದು ಅದರ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಕೂಡ ಹೋಯಿತು ಜೊತೆಗೆ ಜೆಡಿಎಸ್ನಿಂದ ಟಿಕೆಟ್ ಏನಾದರೂ ತಗೊಂಡ್ರೆ ಹೆಚ್ಚುವರಿ ಮತಗಳು ಬಿಜೆಪಿಯು ಜೊತೆಗೆ ಕಾಂಗ್ರೆಸ್ನ ಹೆಚ್ಚುವರಿ ಮತಗಳು ಉಳಿಯುತ್ತಲ್ಲ ಅದನ್ನು ನಾವು ಹಾಕೋಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಲೆಕ್ಕಾಚಾರದ ನಿಟ್ಟಿನಲ್ಲಿ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತನ್ನು ನಡೆಸಿದರು ಆದರೆ ಈ ಕಸರತ್ತು ಕೂಡ ವಿಫಲವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಿನ್ನೆ ಜೆ ಡಿ ಎಲ್ ಪಿ ಸಭೆಯಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಪ್ರಮುಖವಾಗಿ ಜೆ ಡಿ ಎಸ್ನ ಎಲ್ಲ ಶಾಸಕರು ಕೂಡ ತೆಗೆದುಕೊಂಡಿದ್ದಾರೆ ಆದರೆ ಈಗ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅದು ಬಹಳ ಕಷ್ಟ ಯಾಕಂತ ಹೇಳಿದ್ರೆ ಅಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ರಾಜ್ಯಸಭಾ ಸ್ಥಾನದ ನಾಲ್ಕು ಸ್ಥಾನಗಳೇನಿದಾವೆ ಅಲ್ಲಿ ಎಲ್ಲವೂ ಕೂಡ ಮತಗಳು ಹಂಚಿ ಹೋಗಿಬಿಡುತ್ತೆ ಅಂಥದ್ರಲ್ಲಿ ಬಹಳಷ್ಟು ಕಷ್ಟ ಪಕ್ಷೇತರನಾಗಿ ಸ್ಪರ್ಧೆ ಮಾಡೋದು ಕೂಡ ನೋಡಬೇಕು ಈಗ ಉಮೇಶ್ ಕತ್ತಿ ಅವರು ಯಾವೆಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡು ಯಾರ್ಯಾರ ಮನೆ ಬಾಗಿಲು ಬಡಿತಾ ಇದ್ದಾರೆ ಅಂಥೇಳಿ ನಿನ್ನೆ ಸಿದ್ದರಾಮಯ್ಯರು ಒಂದು ಮನವಿ ಮಾಡ್ಕೊಂಡಿದ್ರು ಅವ್ರ ಭೇಟಿಗೆ ಅದು ಕೂಡ ಅವಕಾಶ ಸಿಗಲಿಲ್ಲ ಅಂದರೆ ಅವ್ರ ಮೂಲಕ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂಥೇಳಿ ಅದಾಗಲೇ ಇಲ್ಲ ಈಗ ದೇವೇಗೌಡರ ಮೊರೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಉಮೇಶ್ ಕತ್ತಿ ಅವರು ತಮ್ಮ ಸಹೋದರನಿಗೆ ಏನು ಮಾಡಿದರೂ ಕೂಡ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಜೊತೆಗೆ ಯಾವ್ಯಾವ ನಾಯಕರು ಸಾಧ್ಯವಾಗುತ್ತೋ ಅವ್ರ ಮನೆ ಬಾಗಿಲು ಬಡಿತಾ ಇದ್ದಾರೆ ಈಗ ದೇವೇಗೌಡರು ಮೊರೆ ಕೂಡ ಹೋಗಿದ್ದಾರೆ ಅಂದ್ರೆ ಪ್ರಮುಖವಾಗಿ ಇದು ವಿಫಲವಾಗುತ್ತಾ ಅನ್ನುವಂಥದ್ದು ಪ್ರಭು ಶತಾಯಗತಾಯ ತಮ್ಮ ಸಹೋದರ ರಮೇಶ್ ಕತ್ತಿಗೆ ರಾಜ್ಯಸಭೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಉಮೇಶ್ ಕತ್ತಿ ಅವರು ಜಿದ್ದಿಗೆ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಮೊದಲಿಗೆ ಬಿಜೆಪಿ ಟಿಕೆಟ್ಗೆ ಅಂತ ಪ್ರಯತ್ನ ಪಟ್ಟಿದ್ದೀರ ಯಡಿಯೂರಪ್ಪ ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತ ಹಂತಕ್ಕೂ ಕೂಡ ಹೋಗಿದ್ರು ನೀವು ಮಾತು ಕೊಟ್ಟಿದ್ರಿ
ಕಳೆದ ಬಾರಿಯೇ ಮಾತು ಕೊಟ್ಟಿದ್ರಿ, ಹಾಗಾಗಿ ರಾಜ್ಯಸಭೆ ಟಿಕೆಟ್ ಕೊಡಿ ಅಂತ. ಆದ್ರೆ ರಾಜ್ಯಸಭಾ ಟಿಕೆಟ್ ಕೊಡುವಂತದ್ದು ಯಡಿಯೂರಪ್ಪನವರ ಕೈಯಲ್ಲಿ ಇಲ್ಲ ಅಂತ ಗೊತ್ತಾದಾಗ ಬಂಡಾಯದ ಪ್ರಯತ್ನ ಮಾಡಿದ್ರು. ಆ ಬಂಡಾಯವೇ ಈಗ ಉಮೇಶ್ ಕತ್ತಿ ಹಾಗೂ ರಮೇಶ್ ಕತ್ತಿ ಸಹೋದರರಿಗೆ ಮುಳುವಾಗುವಂತ ಲಕ್ಷಣ ಕಂಡು ಬರ್ತಾ ಇದೆ. ಅವರಿಗೆ ಟಿಕೆಟ್ ಬಿಜೆಪಿಯಿಂದ ಸಿಗೋದು ಕಷ್ಟ ಸಾಧ್ಯ ಅನ್ನೋದು ಈಗ ಬಹುಶಃ ಕತ್ತಿ ಸಹೋದರರಿಗೆ ಮನವರಿಕೆಯಾಗಿದೆ. ಹಾಗಾಗಿನೆ ಬಿಜೆಪಿಯಿಂದ ಆಗುವಂತ ಪ್ರಯತ್ನನ ಕೈಬಿಟ್ಟು ಕಾಂಗ್ರೆಸ್ ನಿಂದ ಪ್ರಯತ್ನ ಪಡುವಂತ ಒಂದು ಪ್ರಯತ್ನಕ್ಕೂ ಕೂಡ ಉಮೇಶ್ ಕತ್ತಿ ಅವರು ಕೈ ಹಾಕಿದ್ರು. ಹಾಗಾಗಿನೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಭೇಟಿಗೆ ಅಂದ್ರೆ ಸಿದ್ದರಾಮಯ್ಯನವರು ಹಾಗೂ ಉಮೇಶ್ ಕತ್ತಿ ಅವರದು ತುಂಬಾ ಹಳೆಯ ಸ್ನೇಹ. ಆ ಸ್ನೇಹದ ಆಧಾರದ ಮೇಲೆ ತಮ್ಮನಿಗೆ ಟಿಕೆಟ್ ಕೊಡಿಸಬಹುದಾ ಅನ್ನುವಂತ ಒಂದು ಪ್ರಯತ್ನಕ್ಕೂ ಕೂಡ ಉಮೇಶ್ ಕತ್ತಿ ಅವರು ಪ್ರಯತ್ನ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಪರಿಸ್ಥಿತಿಯ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡ್ರು, ಉಮೇಶ್ ಕತ್ತಿ ಅವ್ರನ್ನ ಭೇಟಿ ಕೂಡ ಮಾಡಲಿಲ್ಲ. ಹಾಗಾಗಿ ಆ ಪ್ರಯತ್ನ ಕೂಡ ಮುರಿದು ಬಿತ್ತು. ಮುಂದಿನ ಹಂತದಲ್ಲಿ ಜೆಡಿಎಸ್ ಇಂದ ಒಂದು ಕೈ ನೋಡಿ ಬಿಡೋಣ ಅನ್ನುವಂತ ಒಂದು ಪ್ರಯತ್ನಕ್ಕೆ ಈಗ ಉಮೇಶ್ ಕತ್ತಿ ಅವರು ಕೈ ಹಾಕಿದ್ದಾರೆ. ಹೇಗೂ ಜೆಡಿಎಸ್ ಅಲ್ಲಿ ಈಗ ಮಾಜಿ ಪ್ರಧಾನಿ ದೇವೇಗೌಡರನ್ನೇ ಕಣಕ್ಕಿಳಿಸಬೇಕು ಅಂತ ಶಾಸಕಾಂಗ ಪಕ್ಷದಲ್ಲೇ ತೀರ್ಮಾನ ಕೈಗೊಳ್ಳಲಾಗಿದೆ. ಆದ್ರೂ ದೇವೇಗೌಡರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಇದುವರೆಗೆ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಒಮ್ಮೆಯೂ ಕೂಡ ಅವರು ಹಿಂಬಾಗಿಲ ಮೂಲಕ ಪ್ರವೇಶ ಮಾಡಿದಂತ ಉದಾಹರಣೆ ಇಲ್ಲವೇ ಇಲ್ಲ. ಹಾಗಾಗಿನೇ ಈಗ ರಾಜ್ಯಸಭಾ ಟಿಕೆಟ್ಗೆ ದೇವೇಗೌಡರು ಒಪ್ಕೋತಾರೆ ಎನ್ನುವಂತ ಯಾವುದೇ ವಿಶ್ವಾಸ ಯಾರಿಗೂ ಇಲ್ಲ. ಹಾಗಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ದೇವೇಗೌಡರ ಮೊರೆ ಹೋಗಿದ್ದಾರೆ ಉಮೇಶ್ ಕತ್ತಿ ಅವರು. ಜೆಡಿಎಸ್ ಇಂದ ಟಿಕೆಟ್ನ ಅವರು ಕೊಟ್ಟಿದ್ದೆ ಆದಲ್ಲಿ ಹೆಚ್ಚುವರಿ ಬಿಜೆಪಿ ಮತಗಳೇನು ಉಳ್ಕೊಳತ್ವೆ ಆ ಮತಗಳನ್ನು ಕೂಡ ತಾವು ಪಡ್ಕೋಬಹುದು, ಅಥವಾ ಕಾಂಗ್ರೆಸ್ನ ಹೆಚ್ಚುವರಿ ಮತಗಳು ಬಿಟ್ಟಿಗೆ ಕೂಡ ಕೈ ಹಾಕ್ಬಹುದು, ಅನಾಯಾಸವಾಗಿ ತಮ್ಮನ್ನ ಗೆಲ್ಲಿಸ್ಕೋಬಹುದು ಅನ್ನೋದು ಉಮೇಶ್ ಕತ್ತಿಯವ್ರ ಲೆಕ್ಕಾಚಾರ. ಆದ್ರೆ ಅದು ಅನ್ಕೊಂಡಷ್ಟು ಸುಲಭ ಅಲ್ಲ. ಒಂದು ವೇಳೆ ಮಾಜಿ ಪ್ರಧಾನಿ ದೇವೇಗೌಡರು ಒಪ್ಪಿ ಜೆಡಿಎಸ್ ನಿಂದ ಅವರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅದಕ್ಕೆ ಬಿಜೆಪಿಯವರು ಹೆಚ್ಚಿನ ಮತಗಳನ್ನ ತಮ್ಮ ಹೆಚ್ಚುವರಿ ಮತಗಳನ್ನ ಕೊಡ್ತಾರೆ ಅನ್ನುವಂತ ಯಾವ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಕೂಡ ಒಪ್ಪುತ್ತೆ ಅನ್ನುವಂತ ಯಾವುದೇ ಲಕ್ಷಣ ಇಲ್ಲ. ಬಿಜೆಪಿಯವರು ತಮ್ಮದೇ ಅಭ್ಯರ್ಥಿನ ಇನ್ನೊಬ್ಬ ಬೇರೆ ಅಭ್ಯರ್ಥಿನ ಹಾಕುವಂತ ಸಾಧ್ಯತೆ ಇರುತ್ತೆ. ಯಾವಾಗ ರಮೇಶ್ ಕತ್ತಿ ಉಮೇಶ್ ಕತ್ತಿಯವರು ಪಕ್ಷ ಬಿಟ್ಟು ಜೆಡಿಎಸ್ ಕಡೆ ಹೋಗ್ತಾರೋ ಸಹಜವಾಗಿ ಬಿಜೆಪಿಯ ಹೆಚ್ಚುವರಿ ಮತಗಳು ಅವರ ಕೈ ತಪ್ಪು ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಉಮೇಶ್ ಕತ್ತಿಯವರ ಒಂದು ಪ್ರಯತ್ನ ವ್ಯರ್ಥ ಪ್ರಯತ್ನ ಆಗುತ್ತೇನೋ ಅನ್ನುವಂತ ಒಂದು ಭಾವನೆ ಅಂತೂ ಬರ್ತಾ ಇದೆ ಪ್ರಭು. ಅರುಣ್, ಈ ವಿಚಾರ ಪ್ರಮುಖವಾಗಿ ಬಿಜೆಪಿ ನಾಯಕರ ಗಮನಕ್ಕೆ ಬಂದಿದೆ ಅಂದ್ರೆ ಪ್ರಮುಖವಾಗಿ ಇಷ್ಟೆಲ್ಲ ಹರಸಾಹಸ ಯಾಕೆ ಅಂತೇಳಿ ಅಂದ್ರೆ ಅವ್ರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ, ಇದೆಲ್ಲೊಂದು ಕಡೆ ಅವ್ರಿಗೆ ಎಫೆಕ್ಟ್ ಆಗುತ್ತಂತ ಮುಂದಿನ ದಿನಗಳಲ್ಲಿ. ಖಂಡಿತವಾಗಿ ಈಗಾಗಲೇ ಉಮೇಶ್ ಕತ್ತಿ ಅವರು ಬಂಡಾಯದ ತಾಳೆ ಮೊಳಗಿಸಿದ ಪರಿಣಾಮ ಅವರಿಗೆ ಸಿಗಬೇಕಾಗಿದ್ದಂತ ಸಚಿವ ಸ್ಥಾನಕ್ಕೂ ಕೂಡ ಕಲ್ಲು ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅದ್ರ ಜೊತೆಗೆ ಅವರ ತಮ್ಮಗೆ ರಮೇಶ್ ಕತ್ತಿಗೆ ಟಿಕೆಟ್ ರಾಜ್ಯಸಭೆ ಟಿಕೆಟ್ ಸಿಗದಂತೂ ಈಗ ಕನಸಿನ ಮಾತು ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಪ್ರಭು. ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ